ರಾಜತಾಂತ್ರಿಕ ವೀಸಾ ಮತ್ತು ಪಾಸ್ಪೋರ್ಟ್ ಹೊಂದಿರತಕ್ಕಂತ ವ್ಯಕ್ತಿಯನ್ನ ಭಾರತದಿಂದ ಬೇರೆ ಯಾವುದೇ ದೇಶಕ್ಕೆ ಕಳಿಸ್ಬೇಕು ಅಂತ ಹೇಳಿದ್ರೆ ಅದು ಕೇಂದ್ರ ಸರ್ಕಾರದ ಇಂಟೆಲಿಜೆನ್ಸಿಗೆ ಮತ್ತು ಪೊಲೀಸ್ನವರಿಗೆ ಗೊತ್ತಿಲ್ಲದೆ ಯಾರನ್ನು ಕಳಿಸಕ್ ಸಾಧ್ಯನೇ ಇಲ್ಲ. ಇಂತಹ ನಾಲಾಯಕ್ಕಿನ್ನ ಇವರು ನಮ್ಮ ಸರ್ಕಾರ ಈ ತರ ರಕ್ಷಣೆ ಮಾಡ್ತಾ ಇದೆ. ಹಾಸನ್ ಬೆಲೆ ಅವರು ಅವ್ರ ಕುಟುಂಬಕ್ಕೆ ತುಂಬಾ ಮರ್ಯಾದೆ ಕೊಡ್ತಿದ್ರು. ಮೂವತ್ತನೇ ತಾರೀಕು ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಮತ್ತು ಯುವಜನರು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಮುಖಾಂತರವಾಗಿ ಕೇಳಿಕೊಳ್ತೇನೆ. ಏನಂತಂದ್ರೆ ಒಬ್ಬ ಅಡ್ವೊಕೇಟ್ ಒಬ್ಬ ಲಾಯರ್ ಏನು ಬರ್ಕೊಟ್ಟಿದ್ದಾನೆ ಅದನ್ನು ಓದಿದ್ದಾನೆ, ಅದನ್ನು ಕೂತ್ಕೊಂಡು ಯಾವುದಕ್ಕೂ ಸಿಕ್ಕಾಕೊಳ್ಳೋದಲ್ಲೇ ನಾನು ನಿರಪರಾಧಿ ನನ್ನ ಮೇಲೆ ಇಟ್ಕೊಂಡು ಯಾವುದು ಸತ್ಯ ಅವ್ರು ಹೇಳ್ತಕ್ಕಂಥದ್ದೆಲ್ಲ ಸುಳ್ಳು. ಗೆಸ್ಟ್ ಹೌಸ್ ಅನ್ನು ಕೂಡ ಏನು ಮಿಸ್ ಯೂಸ್ ಮಾಡ್ಕೊಳ್ತಕ್ಕಂಥ ತನ್ನ ಲೈಂಗಿಕ ಕಾಮತೃಷೆಗೆ ಬಳಸ್ಕೊಂಡಿರ್ತಕ್ಕಂಥ ಅತ್ಯಂತ ಖಂಡನೀಯವಾಗಿದೆ. ಹಂಗಾಗಿ ಏನು ಕೃಷಿಕ್ಕೂ ಕೂಲಿಕಾರರನ್ನು ಕೂಡ ಬಿಟ್ಟಿಲ್ಲ, ಅಧಿಕಾರಿಗಳು ಮತ್ತೆ ತನ್ನದೇ ಪಕ್ಷದ ಕಾರ್ಯಕರ್ತರನ್ನು ಕೂಡ ಇದರಲ್ಲಿ ಲೈಂಗಿಕ ತನ್ನ ತೃಷೆಗಾಗಿ ಬಳಸ್ಕೊಂಡಿರ್ತಕ್ಕಂಥದ್ದು ಇದೊಂದು ಪೈಶಾಚಿಕ ಕೃತ್ಯ ಅಂತ ಹೇಳಬೇಕಾಗುತ್ತೆ. ಇಂಥ ಒಬ್ಬ ಪ್ರಜ್ವಲ್ ರೇವಣ್ಣನಂತ ಸಂಸದನ್ನ ಆಯ್ಕೆ ಮಾಡಿದಂತ ಆಸನದ ಜನತೆ ಅತ್ಯಂತ ದುರಾದೃಷ್ಟಕರವನ್ನ ಅನುಭವಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಂಗಾಗಿ ಈ ಮುಖಾಂತರವಾಗಿ ನಾಡಿನ ಮತ್ತು ಜಿಲ್ಲೆಯ ಎಲ್ಲ ಜನರಲ್ಲಿ, ಮಾನವ ಪ್ರೇಮಿಗಳಲ್ಲಿ, ಮಹಿಳಾ ಪ್ರೇಮಿಗಳಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ ಅವತ್ತಿನ ಹೋರಾಟಕ್ಕೆ May 30 ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಮತ್ತು ಯುವಜನರು ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಮುಖಾಂತರವಾಗಿ ಕೇಳಿಕೊಳ್ತೇನೆ. ಈ ಪ್ರಕರಣವನ್ನು ಮುಚ್ಚಿಹಾಕೋದಕ್ಕೋಸ್ಕರವಾಗಿ ಕೆಲವರು ಅಡ್ಡದಾರಿಯನ್ನು ದಾರಿ ತಪ್ಪಿಸ್ತಾ ಇದ್ದಾರೆ ಅಂತಕ್ಕಂಥ ಅನುಮಾನನೂ ಕೂಡ ನಮ್ಮ ಅವನನ್ನು ಹಿಡಿಯೋದಕ್ಕೆ ಸರ್ಕಾರ, ಕೇಂದ್ರ ಸರ್ಕಾರ ಇಷ್ಟೊತ್ತಿಗೆ ಅವನನ್ನು ಕರ್ಕೊಂಡು ಬರಬಹುದಾಗಿತ್ತು ದೇಶದಿಂದ. ಆದರೆ ಅವರು ಕರ್ಕೊಂಡು ಬರದಿರೋದನ್ನು ನೋಡಿದರೆ ಇವರು ಕೂಡ ಇದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ನಮಗೆ ತಿಳಿದಾಗೆ SIT ತನಿಖೆಯನ್ನು ನೇರವಾಗಿ ನಿಖರವಾಗಿ ಮಾಡ್ತಾ ಇದೆ ಅಂತ ನಮ್ಮ ಗಮನಕ್ಕೆ ಬಂದಿದೆ. ಇಂಥ ಕಾಮುಕನನ್ನು, ವಿಕೃತ ಕಾಮಿಯನ್ನು ಕೂಡಲೇ ಸರ್ಕಾರ ಬಂಧಿಸಿ ಅವನನ್ನು ವಿಚಾರಣೆಗೆ ಒಳಪಡಿಸಬೇಕು. ಸಂತ್ರಸ್ತೆಯರಿಗೆ ಕರ್ನಾಟಕ ರಾಜ್ಯದ ಎಲ್ಲ ದಲಿತ ಪರ ಸಂಘಟನೆಗಳು, ಎಲ್ಲ ಸಂಘಟನೆಗಳು ಕೂಡ ಅವರ ಪರವಾಗಿ ನಾವು ಇದ್ದೀವಿ. ಅವರು ಯಾವತ್ತಿಗೂ ಕೂಡ ಹೆದರಬಾರದು. ನಾವು ಯಾವತ್ತೂ ಕೂಡ ಮಹಿಳೆಯರ ಪರವಾಗಿ ನಾವು ಇರ್ತೀವಿ. ಅವರಿಗೆ ನ್ಯಾಯ ಕೊಡಿಸುವುದೇ ಎಲ್ಲ ಸಂಘಟನೆಗಳ ಜವಾಬ್ದಾರಿ ಮತ್ತು ಧರ್ಮ. ಹಾಗಾಗಿ ಈ ವಿಕೃತ ಕಾಮಿಯನ್ನು ಎಲ್ಲಿದ್ದರೂ ಕೂಡ ಕರ್ಕೊಂಡು ಬಂದು ಬಂಧಿಸಿ ವಿಚಾರಣೆ ಒಳಪಡಿಸಿ ಈ ಕಾನೂನಿನ ಚೌಕಟ್ಟಿನಲ್ಲಿ ಅವನನ್ನು ಹೇಗೆ ಶಿಕ್ಷೆಗೆ ಒಳಪಡಿಸಬೇಕು ಅದನ್ನು ಒಳಪಡಿಸಬೇಕು. ಇನ್ನು ಮುಂದೆ ಮಹಿಳೆಯರ ಮೇಲೆ ಇಂಥ ದೌರ್ಜನ್ಯಗಳಾಗದಂತೆ ಸರ್ಕಾರ ಗಮನಹರಿಸಬೇಕು. ಇವತ್ತು ಹಾಸನ ಜಿಲ್ಲೆಯ MP ಆಗಿದ್ದಂತಹ ಪ್ರಜ್ವಲ್ ರೇವಣ್ಣ ಮಾಡಿರ್ತಕ್ಕಂಥ ಅತ್ಯಂತ ಹೀನಾಯ ಕೃತ್ಯ ಏನಿದೆ ಇದು ಎಲ್ಲ ಜನಪ್ರತಿನಿಧಿಗಳು ತಲೆ ತಗ್ಗಿಸುವಂತಹ ರೀತಿಯ ಘಟನೆ ನಡೆದಿದೆ. ಇವತ್ತು ಹಾಸನ ಜಿಲ್ಲೆ ಅಂತ ಹೇಳಿದ್ರೆ ಕಲೆಗೆ, ಸಾಹಿತ್ಯಕ್ಕೆ, ಶಿಲ್ಪಕಲೆಗೆ ಜಗತ್ವಿಖ್ಯಾತ ಆಗಿತ್ತು. ಆದರೆ ಇವತ್ತು ಹೆಣ್ಣು ಮಕ್ಕಳ ಮರ್ಯಾದೆಯನ್ನು ಹಾಳು ಮಾಡ್ತಕ್ಕಂಥ ರೀತಿಯಲ್ಲಿ ಮತ್ತು ಅವರ ಘನತೆಯನ್ನು ಕುಗ್ಗಿಸ್ತಕ್ಕಂಥ ರೀತಿಯಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇರತಕ್ಕಂಥದ್ದು ಹಾಸನದವರು ನಾವೆಲ್ಲರೂ ಕೂಡ ತಲೆ ತಗ್ಗಿಸುವಂಥ ಪರಿಸ್ಥಿತಿ. ಇವತ್ತು ಅವ್ರನ್ನ ಅತ್ಯಂತ ಸೆಕ್ಯೂರ್ಡ್ ಮಾಡಿ ವಿದೇಶಕ್ಕೆ ಕಳಿಸಿರ್ತಕ್ಕಂಥವ್ರು ಮೊನ್ನೆ ನರೇಂದ್ರ ಮೋದಿ ಅವರೇ ಅಂತ. ಯಾಕೆ ಅಂತ ಹೇಳಿದ್ರೆ ಕೇಂದ್ರ ಒಬ್ಬ ರಾಜತಾಂತ್ರಿಕ ವೀಸಾ ಮತ್ತು ಪಾಸ್ಪೋರ್ಟ್ ಹೊಂದಿರತಕ್ಕಂಥ ವ್ಯಕ್ತಿಯನ್ನ ಭಾರತದಿಂದ ಬೇರೆ ಯಾವುದೇ ದೇಶಕ್ಕೆ ಕಳಿಸ್ಬೇಕು ಅಂತ ಹೇಳಿದ್ರೆ ಅದು ಕೇಂದ್ರ ಸರ್ಕಾರದ ಇಂಟೆಲಿಜೆನ್ಸಿಗೆ ಮತ್ತು ಪೊಲೀಸ್ನವ್ರಿಗೆ ಗೊತ್ತಿಲ್ಲದೆ ಯಾರನ್ನು ಕಳಿಸಕ್ ಸಾಧ್ಯನೇ ಇಲ್ಲ. ಅದು ನೋಡಿದ್ರ ಅವನೇ ಸಾಯ್ಬೇಕು. ಮುಖ ತೋರಿಸಕ್ಕೆ ಅದು ಆಗ್ತಾ ಇಲ್ಲ. ಅದಕ್ಕೆ ಅವ ಪರಾರಿಯಾಗಿ ಜರ್ಮನಿಗೆ ಹೋಗಿಬಿಡಿದ. ಹಾಸನ್ ಬೆಲೆ ಅವರು ಅವ್ರ ಕುಟುಂಬಕ್ಕೆ ತುಂಬ ಮರ್ಯಾದೆ ಕೊಡ್ತಿದ್ರು. ಆದ್ರೆ ಆ ಮರ್ಯಾದೆ ಅವಸಿಲ್ಲ. ಅದಕ್ಕೆ ಅವನಿಗೆ ಅರೆಸ್ಟ್ ಮಾಡಿ, ಆದಷ್ಟು ಬೇಗ ಅರೆಸ್ಟ್ ಮಾಡಿ ಅಂತ ಶಿಕ್ಷೆ ಕೊಡಬೇಕು. ಎಲ್ಲರಿಗೆ ಗೊತ್ತಾಗಬೇಕು ಈ ಥರ ಕೆಲಸ ಯಾರು ಮಾಡ್ತಾ ಇರೋದು. ಅವ್ರಿಗೆಲ್ಲ ಕೆಲಸ ಅವ್ರಿಗೆ ಗೊತ್ತಾಗಬೇಕು. ಬೇರೆಯವರು ಯಾರು ಈ ಥರ ಕೆಲಸ ಮಾಡಬಾರ್ದು. ಪ್ರಜ್ವಲ್ ರೇವಣ್ಣ ಅಂತ ಕೇವಲ
ಅತಿ ಕಡಿಮೆ ಅಟೆಂಡೆನ್ಸ್ ಪಾರ್ಲಿಮೆಂಟಲ್ಲಿತ್ತು. ಈತ ಮಾಡಿದಾನೆ ಏನಂದ್ರೆ, ಈತ ಒಬ್ಬ ಗೆದ್ದ ಮೇಲೆ ಒಬ್ಬ ಕೌನ್ಸಿಲ್ಗಿಂತ ಕೆಳಮಟ್ಟಕ್ಕಿಂತ ನೋಡಿದ್ರೆ ಏನು ಮಾಡಿದ್ದಾನೆ, ಇದು ಒಂದೊಂದಾಗಿ ಬೆಳಕಿಗೆ ಬರ್ತಾ ಇದೆ. ಇಂತಹ ನಾಲಾಯಕ್ಕಿನ್ನ ಇವರು ನಮ್ಮ ಸರ್ಕಾರ ಈ ಥರ ರಕ್ಷಣೆ ಮಾಡ್ತಾ ಇದೆ ನೋಡಿ. ಎಸ್ ಐ ಟಿ ಮತ್ತು ನಮ್ಮ ಈ ಇದರಲ್ಲಿ ತುಂಬ ಗೌರವಾನ್ವಿತವಾಗಿ ಆತನ ರಾಜಮರ್ಯಾದೆಯಿಂದ ನೋಡ್ತಾ ಇದ್ದಾರೆ. ಅದೇ ಒಬ್ಬ ಬಡವ ಆಗ್ತಾ ಇದ್ದಾರೆ, ಅವನೆಲ್ಲಿ ಹೋದ, ಯಾವ ಕಾರು, ಯಾರು ಟೀ ಕುಡ್ದ, ಎಲ್ಲಿ ಊಟ ಮಾಡ್ದ, ಯಾರಿಗೆ ಫೋನ್ ಮಾಡೋದು, ಎಲ್ಲರೂ ಒಳಗಡೆ ಹಾಕಿ ನರಕ ಬಿಡೋರು. ಆದರೆ ಇಂತಹ ಒಬ್ಬ ಕಿಡಿಗೇಡಿಗೆ ಒಬ್ಬ ರಾಜಮರ್ಯಾದೆಯಿಂದ ಈ ಥರ ಒಂದು ಸನ್ಮಾನದಿಂದ, ಇದು ಎಸ್ ಐ ಟಿ ಇತಿಹಾಸದಲ್ಲೇ ಒಂದು ದೊಡ್ಡ ಕಳಂಕದ ಒಂದು ತನಿಖೆ ಅಂತ ಹೇಳ್ಬೋದು. ಒಂದು ಕಾಲದಲ್ಲಿ ಹಾಸನ ಅಂತಂದರೆ ಅರೆಮಲ್ನಾಡು, ಶಿಲ್ಪಕಲೆಗಳ ತವರೂರು, ತ್ಯಾಗಮೂರ್ತಿ ಶರಣರುಗಳದ ಗೋಮಟ್ಟ ಇರ್ತಕ್ಕಂಥ ನಾಡು, ಹಾಗೆ ಅನೇಕ ಒಳ್ಳೊಳ್ಳೆ ಸ್ಥಳಗಳು ಇರ್ತಕ್ಕಂಥ ಭಾರಿ ಪ್ರಖ್ಯಾತಿಯಾಗಿದ್ದಂಥ ಹಾಸನ ಜಿಲ್ಲೆ. ಹಾಗೆಯೇ ಈ ಜಿಲ್ಲೆಯಿಂದ ಒಬ್ಬ ಪ್ರಧಾನಿಯನ್ನು ಕೊಟ್ಟು ಅಂತಕ್ಕಂಥ ಹೆಮ್ಮೆನೂ ಕೂಡ ಇತ್ತು. ಆದರೆ ಈ ಒಬ್ಬ ಕಾಮಾಂಧ, ಹೆಣ್ಣುಗಳ ಬಾಕ, ಹೆಣ್ಣು ಮಕ್ಕಳ ವಿರೋಧಿ ಒಬ್ಬ ಪ್ರಜ್ವಲ್ ರೇವಣ್ಣ ಅಂತಕ್ಕಂಥ ಕ್ರಿಮಿಯಿಂದ ಹಾಸನದ ಇಡೀ ಗೌರವ, ಘನತೆ ಎಲ್ಲವೂ ಕೂಡ ಇವತ್ತು ಹಾಳಾಗಿರ್ತಕ್ಕಂಥದ್ದನ್ನು ತಾವೆಲ್ಲರ ಗಮನಿಸ್ತಾ ಇದ್ದೀರ. ಆತ ಮಾಡಿದಂಥ ಈ ಅನಾಚಾರ ಮತ್ತು ಈ ಹಗರಣದಿಂದ ನಮ್ಮ ಅಕ್ಕ ತಂಗಿಯರು, ತಾಯಂದಿರು ಈ ಭಾಗದಲ್ಲಿ ತಲೆ ಎತ್ತು ಓಡಾಡಿದಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡೋದಕ್ಕೆ ಅವರು ಕಾರಣಕರ್ತನಾಗಿದ್ದಾನೆ. ಹಾಗೆಯೇ ಆತ 5 ವರ್ಷ ಇಲ್ಲಿಯ ಸಂಸದನಾಗಿ ಏನೂ ಕೆಲಸ ಮಾಡದಲ್ಲೇ ತಮ್ಮ ತೀಷ್ಠೆಯನ್ನು ತೀರಿಸ್ಕೊಳ್ಳೋದಕ್ಕೋಸ್ಕರ ತಮ್ಮ ಹತ್ರ ಬಂದಂಥ ಅಂಗಲಾಚಿ ಬಂದಂಥ ಸಹಾಯಕ್ಕೆ ಬಂದಂಥ, ನಿಮಗೆ ಓಟ್ ಕೊಟ್ಟಿದ್ದೀವಿ ನಿಮ್ಮಿಂದ ಸಹಾಯ ಆಗುತ್ತೆ ಅಂತ ಬಂದಂಥ ನಮ್ಮ ಅಕ್ಕ ತಂಗಿಯರನ್ನ ಅವ್ರನ್ನ ಬಳಸ್ಕೊಂಡು ಅವರ ಮೇಲೆ ದೌರ್ಜನ್ಯವನ್ನು ಮಾಡಿ ನಾನು ಬರ್ತಾ ಇದ್ದೇನೆ 31ನೇ ತಾರೀಕು ಅದನ್ನು ನಂಬಿಸ್ತಕ್ಕಂಥ ಸ್ಥಿತಿಯಲ್ಲಿ ಹಾಸನದ ಜಿಲ್ಲೆಯ ಜನತೆ ಆಗಲಿ, ನಮ್ಮ ಯಾವ ಹೆಣ್ಮಕ್ಳಾಗಲಿ ಇಲ್ಲ. ಅದೇನಂತಂದರೆ ಒಬ್ಬ ಅಡ್ವೊಕೇಟ್, ಒಬ್ಬ ಲಾಯರ್ ಏನು ಬರ್ಕೊಟ್ಟಿದ್ದಾನೆ ಅದನ್ನು ಓದಿದ್ದಾನೆ, ಅದನ್ನು ಕೂತ್ಕೊಂಡು ಯಾವುದಕ್ಕೂ ಸಿಗಾಕೊಳ್ಳೋದಲ್ಲಿ ನಾನು ನಿರಪರಾಧಿ, ನನ್ನ ಮೇಲೆ ಇದು ಬರ್ತದೆ, ಯಾವುದೂ ಸತ್ಯ ಅಲ್ಲ. ಅವ್ರು ಹೇಳ್ತಕ್ಕಂಥದ್ದೆಲ್ಲ ಸುಳ್ಳು. ಮತ್ತು ಆತ ಮಾಡಿರ್ತಕ್ಕಂಥದ್ದು ಎಲ್ಲರೂ ನೋಡಿದ್ದಾರೆ. ಆತ ಕ್ಷಮೆಗೆ ಅರ್ಹನಾದವನಲ್ಲ. ಆತ ಹಾಸನ ಜಿಲ್ಲೆಯ ಜನತೆಯ ಕ್ಷಮೆಯನ್ನು ಕೇಳಿಲ್ಲ, ಅವನು ಕೇಳೋದು ಬೇಡ. ಅವನು 1000 ಸತಿ ಕ್ಷಮೆಯನ್ನು ಕೇಳಿದ್ರು ಅವನು ಈ ಜಿಲ್ಲೆಯ ಅವಮರ್ಯಾದೆಯನ್ನು, ಈ ಜಿಲ್ಲೆಯ ಘನತೆಯನ್ನು ಹಾಳು ಮಾಡಿದ್ದಾನಲ್ಲ, ಅದನ್ನು ಯಾರೂ ಕ್ಷಮಿಸೋದಕ್ಕೆ ತಯಾರಿಲ್ಲ. ಆತ ಈ ಜಿಲ್ಲೆಗೆ ಬರೋದೂ ಬೇಡ. ಅವನು ಬಂದು ಎಸ್ ಐ ಟಿ ಮುಂದೆ ಬಂದು ಒಪ್ಕೊಂಡು ಅವನು ಏನಾದರೂ ಶಿಕ್ಷೆಯನ್ನು ಅನುಭವಿಸಿದ್ರೆ ಅದು ನಂತರ ದಿನಗಳಲ್ಲಿ ಅದನ್ನು ನಾವು ಪರಿಶೀಲನೆ ಮಾಡಬಹುದು. ಆದರೆ ಆತ ಮಾಡಿರ್ತಕ್ಕಂಥ ಈ ಅನ್ಯಾಯ, ಘೋರವಾದಂಥ ಲೈಂಗಿಕ ದೌರ್ಜನ್ಯ, ಅತ್ಯಾಚಾರ ಇದನ್ನೆಲ್ಲ ಘೋರವಾಗಿ ಕಂಡಿಸ್ತಾ ಆತ ಒಬ್ಬ ಮನುಷ್ಯನಾಗಿರೋದಕ್ಕೆ ಸಾಧ್ಯ ಇಲ್ಲ. ಆತ ಒಬ್ಬ ಮೃಗಕ್ಕಿಂತನೂ ಕಡೆ. ಆ ಮೃಗೆಯ ಏನು ನಡ್ಕೊಂಡಿದ್ದಾನೆ ಅದನ್ನು ನಾವೆಲ್ಲರೂ ಕೂಡ ತೀವ್ರವಾಗಿ ಖಂಡಿಸ್ತಾ 31ನೇ ತಾರೀಕು ಹಾಸನ ಸೇರ್ತಾ ಇದ್ದೇವೆ. ನಾವೆಲ್ಲರೂ ಕೂಡ ಸೇರಿ ಇದನ್ನು ನಮ್ಮ ಹಾಸನ ಜಿಲ್ಲೆಯ ನಮ್ಮ ತಾಯಂದಿರ, ಅಕ್ಕಂದಿರ, ಸಹೋದರಿಯರ ಏನು ಘನತೆಯನ್ನು ಹಾಳು ಮಾಡಿದ್ದಾನೆ ಆ ಘನತೆಯನ್ನು ಎತ್ತಿಡಿದು ಅವರಿಗೆ ಸಾಂತ್ವನವನ್ನು ಹೇಳಿ ಅವರಿಗೆ ಸಹಕಾರವನ್ನು ನೀಡಿ ನಿಮ್ಮ ಜೊತೆ ನಾವೆಲ್ಲರೂ ಇದ್ದೇವೆ, ನೀವೇನು ಆತಂಕ ಪಡಬೇಕಾಗಿಲ್ಲ, ನೀವು ಇರಿ ಅಂಥೇಳಿ ನಿಮ್ಮ ಗೌರವವನ್ನು ಕಾಪಾಡ್ತೀವಿ ಅಂಥೇಳಿ ಅವರಿಗೆ ಭರವಸೆ ಕೊಡೋದಕ್ಕೆ 31ನೇ ತಾರೀಕು ಕಾರ್ಯಕ್ರಮ. ತಾವೆಲ್ಲರೂ ಕೂಡ ಭಾಗವಹಿಸಬೇಕು. ಮತ್ತು ಆತನಿಗೆ ಕ್ಷಮೆಗೆ ಅರ್ಹನಾದವನಲ್ಲ, ಆತನಿಗೆ ಯಾರೂ ಕೂಡ ಕ್ಷಮಿಸೋದಿಲ್ಲ, ಅವ್ರ ಕುಟುಂಬದವ್ರನ್ನು ಯಾರೂ ಕ್ಷಮಿಸೋದಿಲ್ಲ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.